ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ಕುಂಭಮೇಳದ ಕುರಿತು ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿಂದು ದುಂಡು ಮೇಜಿನ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯ, ಇಂಡಿಯಾ ಥಿಂಕ್ ಕೌನ್ಸಿಲ್ ಮತ್ತು ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ತಜ್ಞರು ಉಪಸ್ಥಿತರಿದ್ದರು. ಚಾಣಕ್ಯ ವಿಶ್ವವಿದ್ಯಾನಿಲಯದ ದೂರದರ್ಶನದೊಂದಿಗೆ ಚಾಣಕ್ಯ ವಿಶ್ವವಿದ್ಯಾಲಯದ ಸಂಸ್ಕೃತಿ ಅಧ್ಯಯನ ವಿಭಾಗದ ನಿರ್ದೇಶಕ ಪ್ರೊಫೆಸರ್ ಎಂಎಸ್ ಚೈತ್ರ. ಮುಂದಿನ ತಿಂಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಲಿದ್ದು, ಭಾರತೀಯ ಸಂಸ್ಕೃತಿಯ ಜ್ಞಾನ ಪರಂಪರೆಯ ಭಾಗವಾಗಿ 3 ಸಂಸ್ಥೆಗಳು ಅಧ್ಯಯನ ನಡೆಸಲಿವೆ. ಈ ಹಿನ್ನೆಲೆಯಲ್ಲಿ ಕುಂಭಮೇಳದ ರೂಪುರೇಷೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದರು. ಇದರ ನಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಶೋಧನೆ, ಯಾವ ರೀತಿ ಚಾಣಕ್ಯ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನು ಕುಂಭದಲ್ಲಿ ತೊಡಗಿಸಬೇಕು ಅನ್ನೋದರ ಕುರಿತು ರೂಪುರೇಖೆಗಳನ್ನು ನಿರ್ಧಾರ ಮಾಡಲಾಗಿದೆ. ವೆರಿ ಹ್ಯಾಪಿ ಟು ಬಿ ಹಿಯರ್ ಅಟ್ ದ ಬ್ಯೂಟಿಫುಲ್ ಕ್ಯಾಂಪಸ್ ಆಫ್ ಚಾಣಕ್ಯ. ಇಂಡಿಯಾ ಥಿಂಕ್ ಕೌನ್ಸಿಲ್ ನಿರ್ದೇಶಕ ಸೌರಭ್ ಪಾಂಡೆ, ಕುಂಭಮೇಳ ಕೇವಲ ಭಕ್ತಿ ಮತ್ತು ಭಕ್ತರು ಪಾಲ್ಗೊಳ್ಳುವ ಧಾರ್ಮಿಕ ಕಾರ್ಯಕ್ರಮ ಮಾತ್ರವಲ್ಲ, ಭಾರತದ ಸಂಸ್ಕೃತಿಯ ಪ್ರತೀಕ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸುವ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. 27th October. So this conclave is to spread the awareness about the Kumbh preparation and this knowledge tradition and knowledge deliberation discussion of the Kumbh dialogue.